ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ಈ ಒಂದು ಸಂವಿಧಾನದ ಈ ಕ್ವಶನ್ಸ್ಗಳು ಯಾವುದಲ್ಲ, ಮುಂಬರುವ ಎಲ್ಲ ಪೊಲೀಸ್ ನೇಮಕಾತಿಯ ಒಂದು ಪರೀಕ್ಷೆಗಳಿಗೆ ಇವು ಹೆಲ್ಪ್ಫುಲ್ ಆಗ್ತವೆ. ಮೇನ್ಲಿ PSI ಮತ್ತು PSI ಎಕ್ಸಾಮ್ಸ್. ಹಾಗೆ ಕೂಡ ಇವು ಅಷ್ಟೇ ಅಲ್ಲ, ಇವು ಬಿಟ್ಟು KPSC ಒಂದು FDA SDA ಆಗಲಿ, Group C ಆಗಲಿ, ಓಕೆ, ಉಳಿದ ಒಂದು ಈ ಒಂದು ಸಂವಿಧಾನದ ಏನೋ ಒಂದು ವಿಷಯ ಬರ್ತದೆ, ಆ ಒಂದು ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಯಾವ ಸಂವಿಧಾನಿಕ ತಿದ್ದುಪಡಿಯ ಒಂದು ಕಾಯ್ದೆಯ ಮೂಲಕ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 525 545 ಹೆಚ್ಚಿಸಲಾಯಿತು? ಮೊದಲೇ 525 ಇತ್ತು, 525 ಇದ್ದದ್ದು 545 ಹೆಚ್ಚು ಮಾಡಿತ್ತು. ಓಕೆ, 525 to 545. ಸೊ ಇದನ್ನು ಯಾವ ಒಂದು ತಿದ್ದುಪಡಿಪ ಕರೆಕ್ಟ್ ಆನ್ಸರ್? 31ನೇ ಸಂವಿಧಾನಕ್ಕೆ ತಿದ್ದುಪಡಿ. ಯಾವಾಗಾಯ್ತಿದ್ದು? 1973 31ನೇ ಸಂವಿಧಾನಕ್ಕೆ ತಿದ್ದುಪಡಿ 525 ಅಂದರೆ ಲೋಕಸಭೆ ಒಳಗೆ 525 ಸೀಟ್ ಇದ್ದು. 525 ಅಂದರೆ MP seats. ಸೊ ಈ MP seatsನ್ನು 525 ಇದ್ದದ್ದು 545 ಮಾಡೋದು. ಓಕೆ, ನೆನಪಿರಲಿ. ನೆಕ್ಸ್ಟ್, ಯಾವ ಶಿಫಾರಸಿನ ಅನುಸಾರವಾಾಗಿ 1990 ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಸ್ಥಾಪಿಸಲಾಯಿತು, ಅಂದರೆ ಅಂತಾರಾಜ್ಯ ಪರಿಷತ್? ಇದನ್ನು ಯಾವ ಒಂದು ಶಿಫಾರಸಿನ ಅನುಸಾರವಾಗಿ ಸ್ಥಾಪಿಸಲಾಯಿತಪ್ಪ ಅಂತಂದರೆ ಕರೆಕ್ಟ್ ಆನ್ಸರ್ ಸರ್ಕಾರಿಯ ಆಯೋಗ. ಕರೆಕ್ಟ್ ಆನ್ಸರ್ ಸರ್ಕಾರಿಯ ಆಯೋಗ. ಇದು 1983 to 1987 ಈ ಒಂದು ಪೀರಿಯಡ್ ಒಳಗೆ ಇದನ್ನು ಒಂದು ಅಂದರೆ ಈ ಒಂದು ಆಯೋಗ ರಚನೆ ಆಗಿತ್ತು. ಓಕೆ, ನೆಕ್ಸ್ಟ್, ಆ್ಯಕ್ಚುಲಿ ಈ ಟೈಮ್ನಾಗ ರಚನೆ ಆಗೈತಿ, ಸ್ಥಾಪಿಸಲಾಯಿತು ಅಂದ್ರೆ 1990 ಸ್ಥಾಪಿಸೈತಿ. ಓಕೆ, ಈ ಸರ್ಕಾರಿ ಆಯೋಗ ರಚನೆ ಆದದ್ದು 1983 ಒಳಗೆ. ಮುಂದೆ ಆ ಒಂದು ಆಯೋಗ 87 ಅಂತ ಇತ್ತು, ಮುಂದೆ ಇದರ ಅನುಗುಣವಾಗಿ 1990 ಒಳಗೆ ಸ್ಥಾಪಿಸಲಾಯಿತು. ನೆಕ್ಸ್ಟ್, ಸಿಕ್ಕಿಮನ್ನು ಡ್ಯಾಶ್ ಮೂಲಕ ಭಾರತದ ಒಕ್ಕೂಟದ ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಲಾಯಿತು. ಕರೆಕ್ಟ್ ಆನ್ಸರ್ ಏನಪ್ಪ? 36ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1975 1975 ಮಾಡ್ಯಾರ. ನೆಕ್ಸ್ಟ್, ಮಣಿಪುರ್, ತ್ರಿಪುರ, ಮೇಘಾಲಯ ಈ ಒಂದು ರಾಜ್ಯಗಳು ರಚನೆಯಾದ ವರ್ಷವೇನು? 1972 1972 ಈ ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ ಅಂತ ರಾಜ್ಯಗಳ ರಚನೆ ಆಗ್ತಾವೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆ ವಿಧಾನವನ್ನು ಡ್ಯಾಶ್ ದೇಶದಿಂದ ಅಳವಡಿಸಲಾಗಿದೆ. ಯಾವುದಪ್ಪ? USA ಅಂದರೆ ಸಂಯುಕ್ತ ರಾಷ್ಟ್ರ ಸಂಘ, ಅಮೇರಿಕಾ. ನೆಕ್ಸ್ಟ್, ಸಂವಿಧಾನಿಕವಾಗಿ ಮಾನ್ಯತೆ ಪಡೆದ ಒಟ್ಟು ಭಾಷೆಗಳ ಸಂಖ್ಯೆ ಎಷ್ಟಪ್ಪ? 22. ನೆಕ್ಸ್ಟ್, ಸಂವಿಧಾನದ 74ನೇ ತಿದ್ದುಪಡಿಯಿಂದ 12ನೇ ಷೆಡ್ಯೂಲ್ನಲ್ಲಿರುವ ಅಂಶಗಳ ಸಂಖ್ಯೆ ಎಷ್ಟು? 18. ಓಕೆ, ಇವು ಪುರಸಭೆಗಳ ಬಗ್ಗೆ ಸಂಬಂಧಪಡ್ತಾವೆ. ಪುರಸಭೆ ಅಂದ್ರೇನು? ಮುನ್ಸಿಪಾಲಿಟೀಸ್. ಓಕೆ, 1946 ರಚನೆಯಾದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಕರೆಕ್ಟ್ ಆನ್ಸರ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಒಳಗೊಂಡಿದೆ? ಕರೆಕ್ಟ್ ಆನ್ಸರ್ ವಿಧಿ 352 ಅಥವಾ ಆರ್ಟಿಕಲ್ 352. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಯಾರಪ್ಪ? ಗವರ್ನರ್, ದಟ್ ಇಸ್ ರಾಜ್ಯಪಾಲರು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಕರೆಕ್ಟ್ ಆನ್ಸರ್ 2010 ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಓಕೆ, NGT, ಇದು 2010 ಒಂದು ಜಾರಿಗೆ ಗೊಳಿಸಲಾಯಿತು. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು?
ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ಜನರಲ್ ಓಕೆ. ಮತ್ತು ಅಥಾರಿಟಿ ಜನರಲ್ ಇವರು ಯಾರಪ್ಪ, ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ ಓಕೆ. ದೇಶದಲ್ಲಿ ಕೇಂದ್ರದಲ್ಲಿ ಅಟಾರ್ನಿ, ರಾಜ್ಯದಲ್ಲಿ ಅಡ್ವೊಕೇಟ್. ನೆಕ್ಸ್ಟ್, ರಾಜ್ಯ ಮರುಸಂಘಟನೆ ಆಯೋಗವನ್ನು 1953 ಡ್ಯಾಶ್ ಡ್ಯಾಶ್ ಇವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು. ರಾಜ್ಯ ಮರುಸಂಘಟನೆ ಅಥವಾ ಪುನರ್ ಸಂಘಟನೆ ಆಯೋಗ ಯಾರದಪ್ಪ, ಫಜಲ್ ಅಲಿ ಆಯೋಗ, ಫಜಲ್ ಅಲಿ ಆಯೋಗ. ಭಾರತದ ಸಂವಿಧಾನದ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಪೀಠಿಕೆ ಅಂದರೆ ಏನಪ್ಪ, ಪ್ರಸ್ತಾವನೆ, ನೆನಪಿರಲಿ, ಪ್ರಸ್ತಾವನೆಯನ್ನು ಎಷ್ಟು ಬಾರಿ ಇದಾಯಿತು, 1976 ಒಂದು ಮಾಡ್ಯಾರ, ಏನು ಅವು ಎಡಿಷನ್ ಮಾಡ್ಯಾರ ವರ್ಡ್ಸ್, ಸಮಾಜವಾದಿ, ಹ್ಞೂ, ಮತ್ತು ಯಾವುದು ಜಾತ್ಯತೀತ ಓಕೆ, ಹೌದಾ, ಇವಂಥ ಈ ಒಂದು ವರ್ಡ್ಸ್ಗಳನ್ನು ಆ್ಯಡ್ ಮಾಡ್ಯಾರ. ಸೊ ಓನ್ಲಿ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಭಾರತದ ಸಂವಿಧಾನದ 360 ವಿಧಿಯು ಯಾವ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ? ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ಓಕೆ. ನೆಕ್ಸ್ಟ್, ಭಾರತದ ಸಂವಿಧಾನದ ಭಾಗ 17 ಅಡಿಯಲ್ಲಿ 343 351 ಒಳಗೊಂಡಿರುವ ನಿಬಂಧನೆಗಳು ಅಂದ್ರೆ 17ನೇ ಭಾಗ ಒಳಗೆ ನಿಮ್ಗೆ ಮೇನ್ಲಿ ಗೊತ್ತಿರಬೇಕು 17ನೇ ಭಾಗ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಿತ್ತಪ್ಪ, ಭಾಷೆ. ಯಾವುದು ಭಾಷೆ? ಸೊ ಆನ್ಸರ್ ಏನು, ಅಧಿಕೃತ ಭಾಷೆ ಅಥವಾ ಆಫಿಷಿಯಲ್ ಲ್ಯಾಂಗ್ವೇಜಸ್. 343-351. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಪಾದಿಸಲಾದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಕರೆಕ್ಟ್ ಆನ್ಸರ್ ಫ್ರಾನ್ಸ್ ಅಥವಾ ಫ್ರೆಂಚ್ ಕ್ರಾಂತಿಯಿಂದ, ಅಥವಾ ನೀವು ಏನನ್ಬೋದು ಫ್ರಾನ್ಸ್ನಿಂದ. 1789 ಫ್ರೆಂಚ್ ಕ್ರಾಂತಿಯಲ್ಲಿ ಈ ಒಂದು ಮೂರು ವರ್ಡ್ಗಳು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಓಕೆ, ಈ ಒಂದು ವರ್ಡ್ಸ್ ಇವು ಭಾಳ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನ ಕಾರ್ಟ ಎಂದು ವಿವರಿಸಲಾಗಿದೆ? ಯಾವುದಪ್ಪ, ಭಾಗ 3, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಫ್ರಮ್ ಆರ್ಟಿಕಲ್ 12 to 35 ಆರ್ಟಿಕಲ್ ಓಕೆ. ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅಳಿಸಲಾಗಿದೆ? ಯಾವುದಪ್ಪ, ಮೊದಲ ಆಸ್ತಿ ಹಕ್ಕು ಇದೊಂದು ಮೂಲಭೂತ ಹಕ್ಕಿತ್ತು, ಇದನ್ನು ನೆಕ್ಸ್ಟ್ ಅದನ್ನು ಮೂಲಭೂತ ಹಕ್ಕದಿಂದ ತೆಗೆದು ಏನು ಮಾಡಿದ್ರು, ಅದನ್ನು ಮೂಲಭೂತ ಹಕ್ಕು ತೆಗೆದು, ಅದೊಂದು ಒಂದು ಅಂದರೆ ಮೂಲಭೂತ ಒಟ್ಟು ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ತೆಗೆದು ಏನು ಮಾಡಿದ್ರು, ಈ ಒಂದು ತಿದ್ದುಪಡಿ ಇದು ಮಾಡಿ ಒಂದು ಬೇರೆ ಪಟ್ಟಿಗೆ ಸೇರಿಸಲಾಗಿದೆ. 44ನೇ ತಿದ್ದುಪಡಿ ಮೂಲಕ 1978 1978. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಅರ್ಹರಾಗಲು ಡ್ಯಾಶ್ ಡ್ಯಾಶ್ ವರ್ಷಗಳು ಪೂರ್ಣಗೊಳಿಸಿರಬೇಕು? ಎಟಪ್ಪ, 35 ವರ್ಷ. 58ನೇ ವಿಧಿ ಹೇಳ್ತೈತಿ, ಅದು ನೆನಪಿರಲಿ. 58ನೇ ವಿಧಿ ಏನು ಹೇಳ್ತೈತಿ, ಈ ರಾಷ್ಟ್ರಪತಿಯ ಒಂದು ಅರ್ಹತೆಗೆ ಎಷ್ಟು ಏಜ್ ಬೇಕನ್ನೋದು ಅದನ್ನು ಹೇಳ್ತೈತಿ. 35 ಆಗಿರ್ಬೇಕು ಮಿನಿಮಮ್. ರಾಜ್ಯಪಾಲರಿಗೆ 35 ಬೇಕು, ರಾಷ್ಟ್ರಪತಿಗೂ 35 ಬೇಕು. 21ನೇ ಕ್ವಶನ್, ಜನವರಿ 26, 1950 ಭಾರತದ ನಿಖರವಾದ ಸಂವಿಧಾನಿಕ ಸ್ಥಾನಮಾನ ಯಾವುದು? ಏನಪ್ಪ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ಇಷ್ಟೇ ಇತ್ತು. 1976 ಈ ಒಂದು 42ನೇ ತಿದ್ದುಪಡಿಯ ಮೂಲಕ ಓಕೆ
ಇವು ಕೆಲವೊಂದು ವರ್ಡ್ಸ್ಗಳನ್ನು ಯಾರು ಮಾಡ್ತಾರೆ, ಯಾವಪ್ಪ ಸಮಾಜವಾದಿ, ಮತ್ತಿನ್ನೊಂದು ಜಾತ್ಯತೀತ, ಓಕೆ ಹೌದಾ. ಸೊ ಮತ್ತಿನ್ನೊಂದು ವರ್ಡ್ಸ್ ಯಾರು ಮಾಡ್ತಾರೆ, ಆ ವರ್ಡ್ ಏನಂತ ಕರೆಕ್ಟಾಗಿ ಒಂದು 42 ತಿದ್ದುಪಡಿಯಲ್ಲಿ ಯಾವ್ಯಾವ ಕರೆಕ್ಟಾಗಿ ಮಾಡಾರಲ್ಲ ಆ ಒಂದು ವರ್ಡ್ಸ್ಗಳನ್ನ ಇಲ್ಲಿ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಗೌಪ್ಯತೆಯ ಹಕ್ಕನ್ನು ಅಥವಾ ರೈಟ್ ಟು ಪ್ರೈವಸಿ ರಕ್ಷಿಸಲಾಗಿದೆ? 21ನೇ ವಿಧಿ, ರೈಟ್ ಟು ಲೈಫ್ ಆರ್ ರೈಟ್ ಟು ಪ್ರೈವಸಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅವಧಿ ಎಷ್ಟು, ಎಷ್ಟಪ್ಪ 6 ವರ್ಷ ಅಥವಾ 62 ವರ್ಷ? ಅಂದರೆ ಫಾರ್ ಎಕ್ಸಾಂಪಲ್ KPSC ಇದು, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದು ಎಷ್ಟಪ್ಪ ಒಂದು ಅಧ್ಯಕ್ಷರ ಅವಧಿ ಎಷ್ಟು ಇರ್ತೈತಿ, 6 ವರ್ಷ ಅಥವಾ 62. ಅಂದ್ರೆ ಮೊದಲು ಯಾವುದಾಗ್ತೈತಿ ಅದು, ಈಗ 62 ಆಗೋಕ್ಕಿಂತ ಪೈಲ 6 ವರ್ಷ ಪೂರ್ಣ ಅದು, ಸೊ ರಿಟೈರ್ಡ್ ಅಂದರೆ ಮುಗೀತು ಅವ್ರದ್ದು ಒಂದು ಅವಧಿ ಮುಗೀತು. ಅಥವಾ 6 ವರ್ಷಕ್ಕಿಂತನೇ ಮುಂಚೆನೇ 62 ವರ್ಷ ಆಗಿದ್ದು, ಸೊ ಅವಾಗ ಅವರ ಒಂದು ಅವಧಿ ಮುಗೀತು. ನೆಕ್ಸ್ಟ್, ದೇಶದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ದೇಶದ ಮೊದಲನೇ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್, ಬಟ್ ಇಲ್ಲಿ ಏನು ಕೇಳ್ಯಾರ 2ನೇ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಸಾಲಿಸಿಟರ್ ಜನರಲ್. ಸಾಲಿಸಿಟರ್ ಜನರಲ್ ಫಸ್ಟ್ ಯಾರು, ಅಟಾರ್ನಿ ಜನರಲ್. ಕೊನೆ ಕ್ವಶನ್ನು, ಪ್ರಧಾನಮಂತ್ರಿಗಳು ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆ ಡ್ಯಾಶ್ ಮೀರಿರಬಾರದು, ಎಷ್ಟಪ್ಪ? ಲೋಕಸಭೆಯ 15% ಸದಸ್ಯರು. ಅಂದರೆ ಈ ಒಂದು ಮಂತ್ರಿ ಮಂಡಲ ಅಂದ್ರೆ ಏನಪ್ಪ, ಎಷ್ಟಿರಬೇಕು, ಶಕ್ಕಂಗ ಮಾಡಂಗಿಲ್ಲ ಅಲ್ಲಿ. ಈಗ ಲೋಕಸಭೆಯ ಒಂದು ಏನೋ ಒಂದು ಸ್ಟ್ರೆಂತ್ ಇರ್ತದೆ 545 ಅಂತ ತಿಳ್ಕೊಳ್ರಿ, ಇದ್ರದ್ದೊಂದು 15% ಎಷ್ಟಾಗತ್ತಲ್ಲ ಅಷ್ಟು ಮಂದಿ, ಅಷ್ಟೊಂದು ಸದಸ್ಯರನ್ನ ಒಂದು ಮಂತ್ರಿಗಳನ್ನು ಮಾಡ್ಬೋದು ಪ್ರಧಾನಮಂತ್ರಿಗೆ ಸೇರಿಸಿ. ಮತ್ತು PM ಸೆಪ್ರೇಟ್ ಅಲ್ಲ, PM ಸೇರಿಸಿ ಅದರ ಮಿನಿಸ್ಟರ್ಸ. ಓಕೆ ಇಷ್ಟೆಲ್ಲ ಕೂಡಿ 15% ಆಗಬೇಕು. ಇವಿಷ್ಟು ಈ ಒಂದು ಭಾರತ ಸಂವಿಧಾನದ ಸಂಬಂಧಿಸಿದ ಕೆಲವೊಂದು ಮಹತ್ವದ ಕ್ವಶನ್ಸ್ಗಳಾಗಿದ್ದು, ಇವು ಎಲ್ಲ ಒಂದು ಎಕ್ಸಾಮ್ಸ್ಗಳಿಗಾಗಿಯೂ ಭಾಳ ಹೆಲ್ಪ್ಫುಲ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಒಂದು ಸೆಷನಲ್ಲಿ ಈ ಒಂದು ಮುಂದಿನ ಭಾಗದ ಅಂದರೆ ಇನ್ನೂ ಈ ಒಂದು ಪಾಲಿಟಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡೋಣ. ಹಾಗೆ ಇತಿಹಾಸ, ಜಿಯೋಗ್ರಫಿ ಮತ್ತು ಅರ್ಥಶಾಸ್ತ್ರ, ಓಕೆ ಈ ಒಂದು ಮತ್ತು ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ ಎಲ್ಲವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.